ಕಣೋ, ಯಾವಾಗ ಫೋನ್ ಮಾಡ್ದೆ ಹಂಗೆ ಹೇಳ್ತಿಲ್ಲ, ಏನಾಯ್ತು ಅಂತ ಕೇಳು ಹೇಳು. ಅದೇ ಹಿಂಗೆ ಫೋನ್ ಮಾಡಿದಲ್ಲ ಸ್ವಾಮಿ ಫೋನ್ ಮಾಡಿದ್ನಾ? ಸ್ವಾಮಿಯವರು ಅವ್ರು ಫೋನ್ ಮಾಡ್ಬಿಟ್ಟು ನನಗೆ ನಾನು ಜ್ಞಾನ ಮರ್ತ್ಬಿಟ್ಟೆ. ನಾನು ಏನ್ ಜ್ಞಾನ ಇದೆ ಅಂತ ಜ್ಞಾನ ಮರ್ತ್ಬಿಟ್ಟೆ. ನಾನು ಮಾಮೂಲಿ ಕೊಟ್ಟೆ ಫೋನ್ ಕೈ ಕೊಟ್ಬಿಟ್ಟ. ರಾತ್ರಿ ಎಲ್ಲ ಸ್ವಲ್ಪ ಎಷ್ಟು ಖುಷಿ ಆಗಿತ್ತು. ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ, ಯಾರೋ ದುಡ್ಡು ಬರ್ಬೇಕಾಯ್ತು ಬಂತು, ಅವ್ರಿಗೆ 1,000 ಕೊಟ್ಟೆ. ಯಾರಿಗೆ? ನಿಮ್ ಮನೆಯವ್ರಿಗ? ನಮ್ಮ ಮಾವರಿಗೆ. ಇತ್ತು ರಾತ್ರಿ ತಿರ್ಗಾ ಸುರು ಹಚ್ಕೊಂಡು ಬಟ್ಟೆ ಎಲ್ಲ ಆಚೆಗೆ ಹಾಕ್ತಾರೆ. ಯಾರ್ದ? ನನ್ನವ. ಯಾಕಲ್ಲ ಬರ್ಲೇಬೇಡ ಅಂತ ನಮ್ ಹುಡ್ಗನು ನಮ್ ಮನೆಯವರು ಆಚೆ. ನಿನ್ ಮಗನು? ನನ್ನ. ಆಮೇಲೆ ಉದ್ದು ಇದೇ ಆಗ್ಬೋದು ನಿಮ್ಗೆ ಹಂಗೆ ಹಿಂಗೆ ನೋಡಕ್ ದೇವ್ರ ಕಣ್ಣಂಗ್ ಕಾಣ್ತಾರ ನಿಮ್ಮ ಅಪ್ಪಾಜಿ ಕೆಟ್ಟರು ಅಂತ 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 ಎಲ್ಲ ಹುಡುಗರು ಎಲ್ಲ ಅಂತ ಅಂತ ಅಂದ್ರೆ ಅದಕ್ಕೆ ಯಾವ್ದಾದ್ರು ಹೆಚ್ಚಿಗೆ ಕುಕ್ಕೊಂಡ್ರು ಅದ್ಕ ಹೋಗಿ ಆಚೆ ಕಡೆ ಮನೆ ಕಂಡು ಆಚೆ ಕಡೆ ಮನೆ ಕಡಿದ ಈಗ. ರಾತ್ರಿ ಎಲ್ಲ ಇದು ಮೊಬೈಲ್ ಮನೆಗೆ ರಾತ್ರಿ ಹಂಗಾಗಿ ಈಗ ಈಗ ಅಲ್ಲಿ ಆ ಮನೆಗೆ ಬಸ್ಲಾಗ ನೀರಿತ್ತು ಮಕ್ಕಳು ಬಂದು ಇಲ್ಲಿ ಕಡೆ ನಿಂತಿದ್ದೀನಿ. ಒಳಕ್ ಹೋಗಿಲ್ವಾ? ಒಳಕ್ ಹೋಗಿಲ್ಲ. ಯಾಕಲ್ಲ ಹುಡುಗ ಅದೇ ಹಂಗೆಲ್ಲ ಅಳಿವಲ್ಲ ಅಂತ ನನಗೆ. ನಾ ರಾತ್ರಿ ಎಲ್ಲ ಅಷ್ಟು ನೆನ್ನೆ ದಿನ ಎಲ್ಲ ಅಷ್ಟು ಖುಷಿ ಆಗಿದ್ವಿ. ಆ ಸ್ವಾಮಿ ಕೂರ್ ನನ್ ಮಗ ಹಂಗೊಂದು ಲಕ್ಷ್ಮಮ್ಮ ಏನಂತ ಹೇಳ್ದ ತಿರ್ಗಾನ್ ಸ್ವಾಮೀಜಿ? ಅವಾಗಿನ ಫೋನ್ ಮಾಡಿ ಇಕ್ಕಿದ್ದೆ ನಾನು ಇದೆ ಕಡೆಗೆ ಬಂದು ಮಾತಾಡಿ ಹಿಂಗ ಸುಳ್ಳು ಎಪ್ ಸ್ವಾಮಿಗಳು ಅಮೌಂಟ್ ಬೇಕಾಯ್ತು ಅಂತ ಲಕ್ಷ್ಮಮ್ಮ ಮಾಡಿತ್ತು. ಅದೆಲ್ಲ ಬಚ್ಚವಾಗ ಹೋಗಂಗ್ ಕೇಳಿಸ್ಕೊಂಡಿ. ಅದೇ ಟೈಮ್ಗೆ ಲಕ್ಷ್ಮಮ್ಮ ದುಡ್ಡು ಕೇಳಿತ್ತು ಹಂಗೆ ಹಿಂಗೆ ಅಂತ ಅಂತ. ಈ ನನ್ನ ಮಗ ಮಾಡ್ಯವ್ ನೀವು ಸ್ವಾಮಿ? ಆ ಸ್ವಾಮೀಜಿಗ್ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತಲ್ಲ? ತೋಡ್ ಗೊತ್ತಾಗುತ್ತೆ ಹೆಂಗ ಗೊತ್ತಾಗುತ್ತೆ ಅವನಿಗೆ. ಅಲ್ಲ ಕಣ, ಲಕ್ಷ್ಮಮ್ಮ ಕಾಸ್ ಕೇಳಿದ್ರು ಸ್ವಾಮೀಜಿಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಕೇಳಿಸೈತೆ ಸೌಂಡ್ ಒಂದ್ ಜೋರಾಗಿ ಮಾತಾಡಿ. ಆಯ್ತು ಮೆಲ್ಲುಗೆ ಮಾತಾಡ್ತೀನಿ ಬಿಡು ಹೋಲಿ. ಅಲ್ಲ ನಾನು ಸ್ವಾಮೀಜಿಗೆ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದೆ. ಅದು ಜ್ಞಾನ ಶಕ್ತಿಯಿಂದ ಬರುತ್ತೆ ಅಂತ. ಅದೇನೋ ಜ್ಞಾನ ಶಕ್ತಿಯಿಂದ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರಲ್ವಾ? ಹೇಳ್ತಾರೆ. ಆಮೇಲೆ ಮುನ್ನೋಡ ಒಂದೇ ಸಲ ಈ ಇದು ಎದಿ ಗುಂಡಿ ಕೊಡ್ದಂಗ ಹೇಳ್ತಾರೆ. ಇನ್ನೂ ಖಂಡಿತ ಹೇಳ್ಬೇಡಿ ಸ್ವಾಮಿ, ಹೇಳ್ಬೇಡಿ ಸ್ವಾಮಿ, ಹೇಳ್ಬೇಡಿ ಅಂತ ಬಡ್ಕಂತೀನಿ. ಇನ್ನೂರು ಪೂರ್ತಿ ಎತ್ಕೊಂಡು ಕತೆ ಸಮೇತ ಪೂರ್ತಿ ರಾಮ ಕಾಡಿಗೆ ಹೋದನು ಅಂತ ಹೇಳಲ್ಲ. ಆ ಲಕ್ಷ್ಮಮ್ಮ ಇದು ಬಿಟ್ಟವ್ರೆ, ಆಮೇಲೆ ಇವ್ರನ್ನ ಬಿಟ್ಟವ್ರೆ, ಇದು ರತ್ನಮ್ಮ ದಿಬ್ಬು ಈಗ ಹಿಂಗೆ ಪೂರ್ತಿ ಅಡ್ರೆಸ್ ಸಮೇತ ಹೇಳ್ತಾರೆ. ನಿಮ್ ಮಾವ ಬಂದಿರೋದು ಹೇಳ್ತಾರ? ಹೋ, ನಿಮ್ ಮಾವ ಬಂದಿರೋದು ಎಲ್ಲ ಹೇಳಿದ್ರು ಹತ್ರ. ಅದಕ್ಕೆ ನಾನು ಹಿಂಗಿದ್ರಲ್ಲ ಅಂತ ನಾನ್ ಕೊಟ್ಟೆ ಅಷ್ಟೇ. ನಿಮ್ ಮಾವ ಬಂದಿದ್ದು ಹೇಳ್ತಾರ? ಹೋ ಹೇಳಿದ್ರು. ನಿಮ್ ಮಾವ ಬಂದಾನೆ ಮನೆಗೆ, ನೀನ್ ಖುಷಿ ಆಗಿದ್ಯಾ? ನೀನ್ ಅದಕ್ಕೆ ನಿಮ್ ಮನೆಯ ಕೈ ಕೊಟ್ಬಿಟ್ಟಿದ್ಯಾ? ಅಷ್ಟೇ ಆಗಿತ್ತು. ತಿರ್ಗಾ ಕೊಟ್ಟಾಗ ತಿರ್ಗಾ ಅಯ್ಯ ತಿರ್ಗಾ ಹಿಂದಿಂದೆಲ್ಲ ಹೇಳೋಣ ಲಕ್ಷ್ಮಣ ಮುಂದೆ ರತ್ನ ಮುಂದೆಲ್ಲ ಪೂರ್ತಿ ಕತೆ ಕತೆ ಇಟ್ಕೊಂತಾರ ಅವ್ರು ಕತೆ. ಇದೇ ಇದು ಈ ದ್ವೀಪ ಪ್ರಕಾರವಾಗಿ ವಿಕ್ರಮರಾಜನು ವನವಾಸಕ್ಕೆ ಹೋದನು ಅಂತ ಅಂದಾಗ ವನವಾಸ ಹೋಗಿ ತಿರ್ಗಾ ರಾಜ್ಯಭಾರ ಆಳಿರುವಂತ ನೆನಪಿಡಲ್ಲ. ಅದನ್ನ ಬಿಟ್ಟವ್ರೀಗ ವಲರೆಡ್ಡಿ ಹಿಂಗೆ ಹಿಂಗೆ ಇಟ್ಕೊಂತ ನಾವಯ್ಯ ಸ್ವಾಮಿ ಸ್ವಾಮಿ ನಂಗೆ ಗುಂಜಿತ್ ಅವನ್ ತಾಯಿನಕ್ಕೆ ಹಂಗಾಗಿ ಎಲ್ಲ ಈ ಚಾಪೆ ಮೊಟ್ಟ ಸಿಕ್ಕಿದ್ವಿ. ಅವ್ನ ಅಮ್ಮ ರಾತ್ರಿ ಇರಿಗಳು ಹೋಗದ್ ಬಿಸ ಹಾಕಿದ್ರು ತೋಗತ್ತ ಇರುವೆನಾ? ಇರುವೆ ಕೂಡ ಯಾಕೆ ಮನೆ ಕಣಕ್ ಹೋಗಿದ್ದೆ? ಅಲ್ಲಿ ಅಂತ ಒತ್ತೋಮರಿ ಅಲ್ಲಿ ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ ರಾತ್ರಿ ಬೆಳಗಿನ ಜಾವ ನಿದ್ದೆ ಬಂತು. ಬಾಕಿ ನೀರ್ ಹರಿಸಿರು ಎದ್ದು ಬಂದಿತ್ತು. ಅಲ್ಲಿ ಹೋಗಿ ತುಮಕೂರಿಗೆ ಬಂದಿಲ್ಲ ಲಾಡ್ಜ್ ಮನೆ ಕಣದಲ್ವಾ? ನಂಗೆ ರೂಢಿ ಇಲ್ಲ ಅವೆಲ್ಲ ರೂಢಿ ಇಲ್ಲ. ಈಗ ಹೋಗ್ಲಿ ಹೋಗಲ್ ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮ್ ಮನೆ ಇರ್ತಕೆ ಎಲ್ಲ ಒಳಗಡೆ ಅವ್ರೆ ಇರ್ಲಿ ಹೋಗು. ಚಿನ್ನಿ ಪನ್ನಿ ಅನ್ಕೊಂಡು ಮಗ ಅನ್ಕೊಂಡು ಅವೆಲ್ಲ ಚಿನ್ನಿ ಪನ್ನಿ ನಡೆಯಲ್ಲ. ಮಾಡಿ ಮಾಡಿ ಸಾಕಾಯ್ತು ಕತ್ಲೆಗೆ ಒಳ್ಳೆ ಇಕ್ಕಟ್ಟಿಸಿ ಹಾಕೊಂಡ್ಬಿಟ್ಟಿದ್ದೆ ಅಣ್ಣ.
ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ಆ ನನಗೆ ಒಂದೇ ಒಂದು ಹೆಲ್ಪ್ ಮಾಡ್ಬಿಡೋಣ ಸಾಕು, ನಿನ್ ಸಹಾಯ ತಕ ಮರೆಯಲ್ಲ. ಏನ್ ಹೇಳಿ? ಏ ಗಾಡಿ ಪಂಚರ್ ಆಗ್ಬಿಡೈತೆ, ಏ ಗಮ್ ಬಾಟ್ಲು ಆಗೋಗ್ಬಿಡೈತೆ ಅಣ್ಣ, ಗಾಡಿ ಪಂಚರ್ ಆಗೋಗೈತೆ, ಪಂಚರ್ ಅಂಗಡಿ ಮುಂದೆ ನಿಲ್ಸಿದೀನಿ. ಇದು ಗಮ್ ಬಾಟ್ಲು ಆಗೋಗ್ಬಿಡೈತೆ, ಒಂದೇನ್ ಒಂಚೂರು ಗಮ್ ಬಾಟ್ಲು ಬೇಕಲ್ಲಣ್ಣ, ಇಲ್ಲಿ ನಿಲ್ಸಿದೀನಿ ಗಾಡಿ. ಫೆವಿಕ್ ಆಗುತ್ತೆ ಅಣ್ಣ. ಇಲ್ಲಣ್ಣ ರೇ, ಇದು ರೇ ಪಂಚರ್ ಅಂಗಡಿ ತವಾ, ಇಲ್ಲಿ ಚಾರ್ಮುಡಿ ಘಾಟಾಗೆ ರೈಲು ಪಂಚರ್ ಆಗೋಗ್ಬಿಟ್ಟಿತ್ತು ಅಣ್ಣ. ಇಲ್ಲಿ ಇದು ಧರ್ಮಸ್ಥಳಕ್ಕೆ ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಅಲ್ಲಿ ಘಾಟ್ ಸೆಕ್ಷನ್ ಪಂಚರ್ ಆಗೋಗ್ಬಿಟ್ಟಿತ್ತು, ಅಲ್ಲಿ ಪಂಚರ್ ಅಂಗಡಿ ತಾವ್ ನಿಲ್ಸವ್ರೆ, ಟೈರ್ ಬಿಚ್ಚಿದೀವಿ ರೈಲಲ್ಲಿ ಅಣ್ಣ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೆ, ರೈಲ್ ಪಂಚರ್ ಆಗೋಯ್ತು, ವೀಲ್ ಬಿಚ್ಚಿದೀವಿ ಪಂಚರ್ ಅಂಗಡಿಗೆ ತಗೊಂಬಂದಿದೀವಿ. ಈಗ ಪಂಚರ್ ಆಗ ಗಮ್ ಇಲ್ಲ ಕಣ, ಪಂಚರ್ ಹಾಕಕ್ಕೆ ಒಂಚೂರು ಗಮ್ ತಗೊಂಬರ್ತೀಯ ಸ್ವಾಮಿ? ನಮ್ದು ಇದು ತುಮಕೂರು, ತುಮಕೂರು ಡಿಸ್ಟಿಕ್ ತುಮಕೂರು ತಾಲೂಕು ತುಮಕೂರು ಗ್ರಾಮಾಂತರ ನಮ್ದು, ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇರೋದು, ಇಲ್ಲಿ ನಾವು ತುಮಕೂರು, ಇಲ್ಲಿ ತುಮಕೂರು ತಾಲೂಕು ಮಠ. ರೈಲಾಗೆ ಅಲ್ಲಿ ಹೋಗಿ ಸತ್ಯ, ಅಲ್ಲಿ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಯ್ತು, ವೀಲ್ ಬಿಚ್ಕೊಂಡು ಇಲ್ಲಿ ಬಿಜಿ ಪಡೆ ಸರ್ಕಲ್ ಮುಂದಿನ ಹತ್ರ ತಗೊಂಬಂದಿದೀವಿ ಪಂಚರ್ ಹಾಕ್ಸ್ಕೊಂಡು ಹೋಗಕ್ಕೆ. ಸ್ವಲ್ಪ ತಡೀರಿ, ಮಣಿಕಂಡಿದ್ದು ಏನ್ ಹೇಳಿ? ಘಾಟ್ ಸೆಕ್ಷನ್ ಕುಕ್ಕೆ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಗಿತ್ತು ರೈಲಲ್ಲಿ, ರೈಲ್ದು ಟೈರು, ಆ ಟೈರ್ ಎಲ್ಲ ವೀಕ್, ಇದು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು. ಈಗ ಅದನ್ನೇ ಉಚ್ಚಿ ಹೆಂಗೋ ಒಂದು ಹಾಕ್ತಿದ್ದೀನಿ, ಅವನ ಹತ್ರ ಟ್ಯೂಬ್ ಎಲ್ಲ ಐತೆ, ಕತ್ರಿಯಲ್ಲಿ ಕಟ್ ಮಾಡೋನೆ. ಈ ಗಮ್ ಇಲ್ಲ, ಗಮ್ ಇಲ್ಲ, ಅದಕ್ಕೆ ಒಂಚೂರು ಫೆವಿಕ್ಕೋ ಏನೋ ಇದ್ರೆ ತಾಮನ್ ಕೊಟ್ರೆ ಹಂಗೆ ಪಂಚರ್ ಹಾಕ್ಸ್ಕೊಂಡು ತಿರ್ಗಾ ಅಲ್ಲಿ ಘಾಟ್ ಸೆಕ್ಷನ್ ತಗೊಂಡು ಫಿಟ್ ಮಾಡ್ಕೊಂಬಿಡ್ತೀವಿ. ಇದು ಮಾರ್ತಿ ನೋಡಿದ್ರಾ? ಮಾರ್ತಿ ಟಾಗಿಸ್ ಹಿಂಭಾಗ ಗಣೇಶನ್ ಗಣೇಶನ್ ಪೆಂಡೋಲ್ ಹಿಂಭಾಗ, ಮಾರ್ತಿ ಟಾಗಿಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ, ಅಲ್ಲಿ ಪಂಚರ್ ಅಂಗಡಿ ಐತೆ ನೋಡ್ರಿ, ಅಲ್ಲಿ ಹಾಕ್ಸಿರ. ಅಲ್ಲಿ ನಾವು ಅಲ್ಲೇ ಹಾಕ್ಸಿರೋದು. ಈಗ ಅಲ್ಲಿ ಗಮ್ ಆಗಬಿಡತ್ ಕಣ ಮಾತ್ರ. ಖಂಡಿತ ಸ್ವಾಮಿ, ಬೆಳಗ್ಗೆ ಟೈಮ್ ಆಯ್ತು ಬರುವೆ ನಾನು, ಈಗ ಬರಕಾಲ. ಚಿಲ್ಲರೆ ಅಂಗಡಿ ಒಳಗೆಲ್ಲ ಸಿಗ್ತದೆ ನೋಡ್ರಿ ಗಮ್ಮು, ಬೇಕಾದ್ರೆ ಕೇಳಿ ಕೊಡ್ತಾರೆ. ಅದು ಅದೇ ಬೀಡಿ ಬೆಂಕಿ ಪಟ್ಟಣ ವ್ಯಾಪಾರ ಮಾಡ್ತಾರಲ್ಲ, ಅಲ್ಲೆಲ್ಲ ಸಿಗುತ್ತೆ ಗಮ್ಮು. ಅಲ್ಲಿ ಸಿಗುತ್ತೆ ಗಮ್ಮು ಎಲ್ಲ ಆ ಅಂಗಡಿ ಕೇಳಿದ್ರೆ. ರೈಲಾಗೆ ದೇವಸ್ಥಾನಕ್ಕೆ ಹೋಗಿ ಜನಗಳು ಮಂಗಳೂರು ಹೋಗೋರು ದೇವಸ್ಥಾನಕ್ಕೆ ಹೋಗೋ ಘಾಟ್ ಸೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಕತ್ಲೆ, ರೈಲ್ ಪಂಚರ್ ಆಗೋಗ್ಬಿಡೈತೆ ರೈಲ್ ಪಂಚರ್ ಆಗೋಗ್ಬಿಡೈತೆ ರೈಲು. ಹ್ಞೂ, ರೈಲ್ ಪಂಚರ್ ಆಯ್ತ್ರ ಈ ಅಣ್ಣ? ಏನ್ ಹಿಂಗೆ ಅಣ್ಣ? ಅವಾಗ ನಾವು ಹಲೋ ಹಲೋ ಅಣ್ಣ, ಕುಕ್ಕೆ ಮಾತಾಡಿ ಮಾತಾಡಿ ನೀವು ಮಾತ್ರ ನಿಮ್ಗೆ ಹಂಗಾತಾರ ದಿನ. ಇವತ್ತು ಏನ್ ಹಾಕ ಇವ್ರ ಅಮ್ಮರು ಯಾರ ಸುಳೆ ಮಗ ಕೊಟ್ಟ ಇವ್ರಿಗೆ ನಂಬರ ಅಣ್ಣ? ಕುಕ್ಕೆ ಸುಬ್ರಹ್ಮಣ್ಯ ಪಂಚರ್ ಆಗ್ತದ ನಿಮ್ ಆಳ್ತು ಕುಡೀರಿ ನಿಮ್ಮ ಅಮ್ಮನ್ ಆಗಿ ನಮ್ಗೆ ತಲೆ ತಿಂದು ನಮ್ಮನ್ನ ತಲೆನೋ ಬರ ಮಾಡ್ತೀರಾ? ಟ್ರೈನ್ ಎಲ್ಲ ಪಂಚರ್ ಆಯ್ತು ನೋಡಿ, ನಾನು ಆಗಿಂದ ಇದೇನಪ್ಪ ಅಂತ ಅಂತೀನಿ. ಟ್ರೈನ್ ಪಂಚರ್ ಆಗ್ಬೇಕಾ? ಕಬ್ಬಲು ಕಬ್ಬಲು ಟೈರ್ ಅಲ್ವಾ ಅಣ್ಣ? ಅಣ್ಣ ನಾವು ಸಕಲೇಶ್ಪುರದಿಂದ ಮುಂದಕ್ಕೆ ಹೋದ ಘಾಟ್ ಸೆಕ್ಷನ್ ಪಂಚರ್ ಆಗೋಗೈತೆ, ಟೈರ್ ಬಿಚ್ಕೊಂಡು ಬಿಜಿಪಡೆ ಸರ್ಕಲ್ ತಾಂಬಂದಿದೀವಿ. ನೋಡಿ ಬಂದು ಪಂಚರ್ ಹಾಕಿ ಕೊಡ್ತಾರೆ, ಇದಕ್ಕೆ ಫೋನ್ ಮಾಡಿ. ಯಾವುದಕ್ಕೆ? ಒಂದು 0.08 ಫೋನ್ ಮಾಡಿ, ಅವ್ರಿಗೆ ಬಂದು ಹಾಕಿ ಕೊಟ್ಟು ಹೋಗ್ತಾರೆ. ಪಂಚರ್ ಹಾಕುದ ಅಣ್ಣ? ಗಮ್ ಸಿಕ್ತಾ? ಫಿಟ್ ಮಾಡೋಣ, ಫಿಟ್ ಮಾಡೋಣ ಅಣ್ಣ. ಬಿಡೋಣ, ಗಮ್ ಸಿಕ್ತು ಗುಬ್ಬಿ ಗೇಟಾಗ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಇವಾಗ ಹಂಗೆ ಫಿಟ್ ಮಾಡ ಹಂಗೆ ಸಕಲೇಶ್ಪುರಕ್ಕೆ ಹೋಗಿ ಈಗ ಒಂದು 5 ನಿಮಿಷ ಹೊರಟೋಗ್ಬಿಡ್ತೀವಿ. ಇಲ್ಲಿ ಗುಬ್ಬಿ ಗೇಟಾಗ ತಗೊಂಬಂದ್ ಹಾಕ್ಸ್ಕೊಂಡು ಪಂಚರ್ ಪಂಚರ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಈಗ ಟೈರ್ ತಗೊಂಡು ಹೋಗ್ತಾ ಇದೀವಿ, ಇನ್ನೇನ್ ಹಾಕ್ಸ್ಕೊಂಡ್ಬಿಡ್ತೀವಿ ಬಿಡೋಣ. ಇನ್ನೇನ್ ತೊಂದ್ರೆ ಏನಿಲ್ಲ. ಗಮ್ ಬೇಕಿತ್ತಲ್ಲ, ಗಮ್ ಸಿಕ್ತು ಆಮೇಲೆ ಇಲ್ಲ ಒಂದ್ ಚೂರೇ ಚೂರ್ ಇತ್ತು. ಅಣ್ಣ ಅಣ್ಣ ಗಮ್ಮು ಸಿಕ್ತು, ಹೊಸ ಟೈರ್ ಕಣ ಅದು ಪಂಚರ್ ಆಗೋಬಿಡೈತೆ.
ಹೊಸ ಟೈರ್ ಟೂಬ್ ವೀಕ್ ಆಗ್ಬಿಟ್ಟಿತ್ತು, ಟೈರ್ ಚೆನ್ನಾಗಿತ್ತು. ಅಮ್ಮ ನಾಡಲ್ಲ ಮಗ, ಲಾಸ್ಟ್ ನನಗೆ ಇಂಜೆಕ್ಷನ್ ಕೊಡ್ದಂಗ್ ಹುಚ್ಚಿಡಿದ್ ನನಗೆ. ಹೊಸ ಟೈರು ಟೂಬ್ ಹಳೇದಿತ್ತು ನೋಡಿದ್ರೆ ಸಕಲೇಶ್ಪುರದ್ ಹೋಗ್ತಿವಿ ಯಾಕೋ ಹಿಂಗ ಹಿಂಗ್ ಆಗ್ತೈತೆ ನೋಡಿದ್ರೆ, ಅವಾಗ ನೋಡಿದ್ರೆ ನಿಲ್ಸ್ಬಿಟ್ಟು ಟ್ರೈನ್ ನಿಲ್ಸ್ಬಿಟ್ಟು ನೋಡ್ರೆ ಪಂಚರ್ ಆಗಿತ್ತು ಅವಾಗ. ಅವಾಗ ಟೈರ್ ಬಿಚ್ಕೊಂಡು ಹಂಗೆ ರೈಲ್ವೆ ಹಳಿ ಮೇಲೆ ನಡ್ಕೊಂಬಂದು 5 ನಿಮಿಷಕ್ಕೆ ಬಂದ್ಬಿಡ ಸಕಲೇಶ್ಪುರದಿಂದ ಅಲ್ಲಿ ತುಮಕೂರಿಗೆ ಬಂದು ಗುಬ್ಬಿ ಗಿಡಗೆ ಪಂಚರ್ ಹಾಕ್ಸ್ಕೊಂಡು ಈಗ ತಿರ್ಗಾ ರೈಲ್ ಹಳ್ಳಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ, 5 ನಿಮಿಷಕ್ಕೆ ಹೊರಟೋಗ್ತೀವಿ ಸಕಲೇಶ್ಪುರಕ್ಕೆ, ಅಲ್ಲೋಗಿ ಫಿಟ್ ಮಾಡ್ಕೊಂಡು ಹಂಗೆ ಹೊರಟೋಗ್ಬಿಡ್ತೀವಿ. ಹೋ ಗುಬ್ಬಿ ಗೇಟಿಂದ 5 ನಿಮಿಷ ಅಣ್ಣ, 5 ನಿಮಿಷ ಆಗಲ್ಲ ಜೋರಾಗಿ ಹೋದ್ರೆ. ಏನ್ ಮಾಡೋಣ, ಟ್ರೈನ್ ಆಯ್ತಾ ಯಾ, ನನ್ನ ಮಕ್ಕಳು ನಂಬರ್ ಕೊಡ್ತಾರೆ ಇಂತ ತಿಕ್ಕಲ್ ನನ್ನ ಮಕ್ಳಿಗೆಲ್ಲ. ಈಗ ಶಿವ ಅಂತ ಇದ್ನಲ್ಲ ಒಂಚೂರು ಪ್ರಸಾದ ಕೈಕರ ಅಂತ ಟ್ರೈನ್ ಆಯ್ತಾ ಅಳಿ ಮಳೆ ಅಣ್ಣ, ಆ ಕಡೆ ಅಳಿ ಮೇಲೆ ನೀನ್ ಬಾ, ಈ ಕಡೆ ಅಳಿ ಮೇಲೆ ನಾನ್ ಬರ, ಜಲ್ದಿ ಹೋಗ್ಬಿಡ ನಡೀರಿ ನಡೀರಿ ಹಂಗೆ. ಅಯ್ಯೋ ಕಾಯನ ಹಾಕಿ ಊಟನು ಬೇಡ ಏನು ಬೇಡ, ಬಿಟ್ಬಿಡು ಮನೆಗೆ ಅಂತೀನಿ, ಅಮ್ಮ ಸ್ವಿಚ್ ಆಫ್ ಮಾಡ್ಬಿಡು ಅಣ್ಣ. ಕಾಯನ ಹಾಕ್ಯ ಅಮ್ಮ, ನಿನ್ ಊಸಿಗೆ ನಾನ್ ತುಂಬಾಕ ನೀವ್ ನಮ್ಮ ನೀ ತಿಕ್ಕ ಅಣ್ಣ ಅಳಿ ಮೇಡ ಬಂದ್ಬಿಡ್ತು ಬಿಡಣ, ರೈಲ್ ಸಿಕ್ತಿವಿ ಬಿಡಣ, ರೈಲ್ ಸಿಕ್ತಿವಿ ಪಂಚರ್ ಅಣ್ಣ ನೆಟ್ರಿ ಬೆಲ್ಟ್ ಬಿಚ್ರಿ, ಫಿಟ್ ಮಾಡ್ಬಿಟ್ರು ಫಿಟ್ ಮಾಡ್ಬಿಟ್ರು, ರೈಲ್ ಸ್ಟಾರ್ಟ್ ಆಯ್ತು. ರೈಲ್ ಸ್ಟಾರ್ಟ್ ಆಯ್ತು, ನಾಯಿ ಬರುತ್ತೆ ಮಗನೇ.